ಕನ್ನಡದ ಆದಿಕವಿ ಪಂಪ ಅಂದು ಹೇಳಿದ ಅಭಿಮಾನದ ಮಾತು ನಮ್ಮ ನಾಡಿನ ಸಮೃದ್ಧಿಯ ದ್ಯೋತಕವಾಗಿದೆ. ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಅಲಂಪಿನಿಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರ್ ಎಂದು ಆರಂಭಗೊಂಡ ಪದ್ಯದ ಕೊನೆಗೆ ಪಂಪ ಹೇಳುತ್ತಾನೆ, ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಹುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್. ಮನುಷ್ಯನಾಗಿ ಹುಟ್ಟಲು ಸಾಧ್ಯವಾಗದಿದ್ದರೆ ಮರಿದುಂಬಿಯಾಗಿ ಇಲ್ಲವೇ ಕೋಗಿಲೆಯಾಗಿ ಆದರೂ ಇಂಥ ಸುಂದರವಾದ ಬನವಾಸಿ ದೇಶದಲ್ಲಿ ಹುಟ್ಟಲೇಬೇಕು ಎಂಬ ಅಭೀಪ್ಸೆ ಅತಿಶಯವಾದುದು. ಮುಂದುವರೆದು, ಇಂಥ ಸೌಂದರ್ಯದಿಂದ ಕಂಗೊಳಿಸುವ ನಾಡನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಆರಂಕುಶಮಿಟ್ಟೋಡಂ ನೆನೆಯುವುದೆನ್ನವನಂ ಬನವಾಸಿ ದೇಶಮಂ ಎನ್ನುತ್ತಾನೆ. ಅಂದು ಅಂಥ ತಂಪಿನ ಆಗರವಾದ ನಾಡಿನಲ್ಲಿ ಇಂದಿನ ಬೇಸಿಗೆಯನ್ನು ನೆನಪಿಸಿಕೊಂಡರೆ ಸಾಕು, ಎಲ್ಲರ ಬಾಯಲ್ಲೂ ಒಂದೇ ಮಾತು, ಉಸ್ಸಪ್ಪ ಹೇಗಾದರೂ ಪಾರಾದೀತು ಈ ಬಿರುಬೇಸಿಗೆ, ಹೇಗಪ್ಪಾ ತಡೆದುಕೊಳ್ಳೋದು ಈ ಬೆಂಕಿ ಬಿಸಿಲು ಅಂತ ನಿಡುಸುಯಿದು ಗಿಡ ಅಲ್ಲಾಡಿದರೆ, ಗಾಳಿ ಸುಳಿದಾಡಿದರೆ ಸಾಕು, ಮನಸ್ಸಿಗೆ ತಂಪಾಗಿ ಕಾಲ ಕಳೆಯುವಂತಾಗುತ್ತದೆ. ಹಿಂದಿನ ಕಾಲದಲ್ಲೂ ಬೇಸಿಗೆ ಇತ್ತಲ್ಲ, ಈಗ ಯಾಕೆ ಈ ಪರಿತಾಪ ಅಂತ ಮನಸ್ಸು ಚಡಪಡಿಸುತ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತೆ ನಾವೇ ತೋಡಿದ ಬಾವಿಗೆ ಬಿದ್ದು ನೆರವಿಗೆ ಕೈಚಾಚುವಂತಾಗಿದೆ. ಮೂರಾಳು ಎತ್ತರದ ಮನೆಯ ಗೋಡೆಗಳು, ವರುಷಕ್ಕೊಮ್ಮೆ ತಿರುವಿ ಹಾಕುವ ಅರೆಗಲ್ಲಿನ ಮಾಳಿಗೆಗಳು, ವಿಶಾಲವಾದ ಅಂಗಳ, ಅದರಲ್ಲೊಂದು ಮೂರು ತಲೆಮಾರುಗಳಿಗೆ ತಂಪು ನೀಡಿದ ಅಗಲವಾದ ಬೇವಿನ ಮರ, ಹಿತ್ತಿಲಲ್ಲೊಂದು ಸಿಹಿ ನೀರಿನ ಬಾವಿ, ನಿಧಾನಗತಿಯ ನೆಮ್ಮದಿಯ ಸ್ಲೋ ಮೋಷನ್ ಬದುಕು ನೆನಪಿಸಿಕೊಂಡರೆ ಎಂಥದೋ ನೆಮ್ಮದಿ ಉಂಟಾಗುತ್ತದೆ. ಇಂದಿನ ನಗರಗಳು ಮತ್ತು ಅಲ್ಲಿನ ನಿವಾಸಿಗಳ ಧಾವಂತದ ಬದುಕು, ಬಹುಮಹಡಿ ಕಟ್ಟಡಗಳು, ಜನನಿಬಿಡ ರಸ್ತೆಗಳು, ರೊಚ್ಚಿಗೆದ್ದು ಕಿರುಚುವಂತಿರುವ ವಾಹನಗಳ ರಂಪಾಟ, ಕಾಂಕ್ರೀಟ್ ಕಾಡಿನ ನಡುವೆ ತನ್ನತನವನ್ನೇ ಕಳೆದುಕೊಳ್ಳುತ್ತಿರುವ ಮನುಷ್ಯ ಜೀವಿಗಳು, ಇದೆಂಥ ಬದುಕು ಎಂದು ಮನದಾಳದಲ್ಲಿ ಕುಟುಕಿದಂತಾಗುತ್ತದೆ. ಬದುಕಿನಲ್ಲಿ ನೆಮ್ಮದಿ ಕಂಡುಕೊಳ್ಳಲು ದುಡಿಯುತ್ತಿರುವ ಇವರೆಲ್ಲ ವಾಸ್ತವವಾಗಿ ನೆಮ್ಮದಿಯಿಂದ ಬದುಕುತ್ತಿದ್ದಾರೆಯೇ? ಬೆಳಗಿನಿಂದ ಸಂಜೆಯವರೆಗೆ ಹೆಚ್ಚು ಹಣ ಗಳಿಸುವ ಹುಚ್ಚಿನಲ್ಲಿ ಧಾವಿಸುವವರ ಧಾವಂತ ನೋಡಿದರೆ ಮರುಕ ಹುಟ್ಟುತ್ತದೆ. ನಗರೀಕರಣದ ಬೆಳವಣಿಗೆಯನ್ನು, ರಸ್ತೆಗಳ ವಿಸ್ತರಣೆಯನ್ನು, ರಾಸಾಯನಿಕಯುಕ್ತ ಆಹಾರವನ್ನು ಉತ್ತಮವೆಂದು ಪರಿಗಣಿಸಿದರೆ, ಸಣ್ಣ ಸಣ್ಣ ಮನಸ್ತಾಪಗಳಿಗೂ ಕೊಲೆಗೈಯುವಂಥ ಕ್ರೌರ್ಯ ಕೇಳಿದರೆ ಉತ್ತಮ ಸಮಾಜದ ಪರಿಕಲ್ಪನೆಯಾದರೂ ಯಾವುದು ಎಂಬ ಪ್ರಶ್ನೆ ನಿರಂತರವಾಗಿ ಕಾಡುತ್ತದೆ. ನಾವೇ ಸೃಷ್ಟಿಸಿದ ಕೃತಕ ಬಣ್ಣಗಳನ್ನು ತಿನ್ನುವ ಅನ್ನಕ್ಕೆ ಬೆರೆಸಿ ತಿನ್ನಿಸುತ್ತಾ ಉದ್ಯಮ ಆರ್ಥಿಕತೆಯ ನೆಪದಲ್ಲಿ ಮನುಷ್ಯರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಾ ಅದಕ್ಕೊಂದು ಅಭಿವೃದ್ಧಿಯ ಲೇಪನ ಅಂಟಿಸಿದರೆ ಸಾಕೆ? ಕನಿಷ್ಠ 800 ಅಡಿ ಆಳದ ಕೊಳವೆ ಬಾವಿಗಳನ್ನು ಅಗೆದರೂ ನೀರಿನ ಬವಣೆಯಿಂದ ಪಾರಾಗದೆ ಟ್ಯಾಂಕರ್ಗಳ ಮೊರೆ ಹೋಗುವ ಹೊಸ ಬಡಾವಣೆಗಳ ಜನರ ಸಂಕಷ್ಟ, ಕೆರೆಗಳನ್ನು ಬತ್ತಿಸಿ ಕಾಲುವೆಗಳನ್ನು ಒತ್ತುವರಿಗೊಳಿಸಿ ನೀರಿನ ಒರತೆಗಳನ್ನು ಬರಿದು ಮಾಡುವ ನಮ್ಮ ಸ್ವಾರ್ಥಕ್ಕೆ ಮಿತಿ ಬೇಡವೇ? ಬಾನಿಗೆ ಎಲ್ಲೆಯಿಲ್ಲ ಎಂಬಂತೆ ಮನುಷ್ಯ ಜೀವಿಗಳ ಆಸೆಗೆ ಕೊನೆಯಿಲ್ಲ. ಆಸೆಯೇ ದುಃಖಕ್ಕೆ ಮೂಲ ಎಂದ ಬುದ್ಧನ ನೆಲದಲ್ಲಿ ಇಂಥ ವಿಪರ್ಯಾಸವೇಕೆ? ಪಂಚಮಹಾಭೂತಗಳನ್ನು ಮಹಾದೈವಗಳೆಂದು ಪೂಜಿಸಿ ಆರಾಧಿಸುವ ನಮ್ಮ ನೆಲದಲ್ಲಿ ಭೂಮಿ, ನೀರು ಅತ್ಯಂತ ದುಬಾರಿ ಬೆಲೆಯ ಮಾರಾಟದ ವಸ್ತುಗಳಾಗಿವೆ. ಇತರರಿಗೆ ಸೌಲಭ್ಯ ನೀಡಲು ವಲಸೆ ಬಂದ ಕಾರ್ಮಿಕರಿಗೆ ಕೊಳೆಗೇರಿಗಳ ವಾಸವೇ ಗತಿಯಾಗಿದೆ. ಸಾರಿಗೆಯ ನಿಮಿತ್ತ ಗಿಡಮರಗಳ ಕಟಾವು ಅಕಾಲಿಕ ಋತುಮಾನಗಳಿಗೆ ಇಂಬುಗೊಡುತ್ತಿದೆ. ಆಧುನಿಕತೆ ಉತ್ತುಂಗಕ್ಕೇರಿದಂತೆಲ್ಲ ಅಂತರಂಗದ ನೈರ್ಮಲ್ಯ ಪಾತಾಳಕ್ಕೆ ಇಳಿಯುತ್ತಿದೆ. ಸಂಬಂಧಗಳಲ್ಲಿ ಬಿರುಕು ಬಿಟ್ಟು ಅನಾಥರಾಗಿ ಬಳಲುವಂತಾಗಿದೆ. ಇದು ನಿಜವಾಗಿಯೂ ಅಭಿವೃದ್ಧಿಯೇ? ನಗರೀಕರಣದ ಸುಳಿಗೆ ಸಿಕ್ಕ ಮಹಾನಗರದ ಜನರ ಬದುಕನ್ನು ಚಿತ್ರಿಸುತ್ತಾ ಪ್ರಕೃತಿಯಿಂದ ದೂರವಾದ ಮನುಷ್ಯ ಹೃದಯವಂತಿಕೆಯಿಂದ ದೂರಾಗಿ ಯಾಂತ್ರಿಕತೆಗೆ ಒಡ್ಡಿಕೊಳ್ಳುತ್ತಾ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಭಯವನ್ನು ಹಲವು ದಶಕಗಳ ಹಿಂದೆಯೇ ಊಹಿಸಿದ್ದಾರೆ. ಇಂದು ಎಲ್ಲ ಮಹಾನಗರಗಳಲ್ಲಿ ಅಷ್ಟೇ ಅಲ್ಲ, ನಗರಗಳಲ್ಲಿಯೂ ಇದನ್ನು ಕಾಣುತ್ತಿದ್ದೇವೆ. ಜಾಗತಿಕ ತಾಪಮಾನದ ಹೊಡೆತಕ್ಕೆ ಸಿಲುಕಿ ನರಳುತ್ತಿರುವ ಜೀವಗಳಿಗೆ ಮತ್ತೆ ಗ್ರಾಮಗಳು ಕೈಬೀಸಿ ಕರೆಯುತ್ತಿವೆ. ದೇಸಿ ವಸ್ತುಗಳ ಬೇಡಿಕೆ ಬಳಕೆ ಕಂಗೊಳಿಸುತ್ತಿದೆ. ಇಂದು ನಮಗೆ ಬೇಕಿರುವುದು ಇಂಥ ಅಭಿವೃದ್ಧಿ. ನಮ್ಮ ಪ್ರಗತಿಯ ಪಥ ಸಾಗಲಿ ಪ್ರಕೃತಿಯತ್ತ ಎಂಬುದು ಎಲ್ಲರ ಅಭಿಲಾಷೆಯಾಗಬೇಕು.